ಆ ಒಂದು ಹೋರಾಟಕ್ಕೆ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆ ಬರಬೇಕು. ಇವತ್ತು ಲಕ್ಷಾಂತರ ದುಡ್ಡು ಸರ್ಕಾರ ನಮ್ಮ ಬೀದಿ ವ್ಯಾಪಾರಸ್ಥರ ಅಭಿವೃದ್ಧಿಗೆ ಖರ್ಚು ಮಾಡಕತ್ತೈತಿ. ಅದಕ್ಕೆ ಬೀದಿ ವ್ಯಾಪಾರಸ್ಥರಿಗೆ ಕೆಲಸ ಮಾಡಿದ್ರೆ ಅನುಕೂಲ ಮಾಡಿದ್ರೆ ಏನು ದುಡ್ಡು ಸಿಗಂಗಿಲ್ಲ, ಅದಕ್ಕೆ ಅದನ್ನು ವಾಪಸ್ ಕಳ್ಸಾಕತ್ತೈತಿ. 2000 ಯಾಕೆ ಖರ್ಚು ಮಾಡಕ್ ಆಗಂಗಿಲ್ಲ? ಈ ಬೀದಿ ವ್ಯಾಪಾರಸ್ಥರ ಕಣ್ಣಕ್ ಕಾಣಂಗಿಲ್ಲ ಅಂದ್ರೆ ಇವ್ರು ನೌಕರಿ ಮಾಡಕ್ ಲಾಯಕ್ಕಿಲ್ಲ. ಇವರು ಬಡವರು ಹೊಟ್ಟೆ ಮೇಲೆ ಬರೀ ಸಭೆ ಒಳಗೆ ನಮ್ಮ ಮಹಿಳೆಯರಿಗಾಗಿ SSC ALF CLF ಗುಂಪುಗಳ ರಚನೆ ಮಾಡಬೇಕಾಗಿತ್ತು. ಇವತ್ತಿಗೂ ಒಂದು ಗುಂಪು ರಚನೆ ಮಾಡಲಿಲ್ಲ, ಅದನ್ನು ಖರ್ಚು ಮಾಡಕ್ ತಯಾರಿಲ್ಲ. ಚುನಾವಣೆ ಕಳೆದು 3 ವರ್ಷ ಆಗಿದೆ. ಆ ಚುನಾವಣೆ ಒಳಗೆ ರಸ್ತೆ ಮೇಲೆ ಕುತ್ಕೊಂಡು ತಮ್ಮ ಬದುಕಿನ ಜೊತೆ ತಮ್ಮ ಹೊಟ್ಟೆ ಪಾಡಿಗಾಗಿ ತಮ್ಮ ಮಕ್ಕಳಿಗಾಗಿ ದಿನನಿತ್ಯ ರೋಡ್ ಮ್ಯಾಗ ಕುತ್ಕೊಂಡು ಬಿಸಿಲಾಗಿ ವ್ಯಾಪಾರ ಮಾಡಿ ನಮ್ಮ ಬಡ ಜನರ ದುಡ್ಡಲ್ರಿ ಅಂದ್ರೆ ನಿಮಗ್ ಪಗಾರ ಬರಕತ್ತಿರೋದು ಶ್ರೀಮಂತರು ಅಂದ್ರ ವಂಚನೆ ಮಾಡ ಹಕ್ಕುಗಳನ್ನ ಇವತ್ತು ಬೀದಿ ವ್ಯಾಪಾರಸ್ಥರು ಕೇಳ್ತಾ ಇದೀವಿ. ಆದ್ರೆ ಇಲ್ಲಿ ನಗರಸಭೆ ಹೆಸರು ಕುಂದ್ಕೊಂಡು ಇವತ್ತು ಬೀದಿ ವ್ಯಾಪಾರಸ್ಥರು ಕೊಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಅಧಿಕಾರ ದಬ್ಬಳಕೆ ಮಾಡ್ತಕ್ಕಂಥ ಈ ನಗರಸಭೆ ಅಧಿಕಾರಿಗಳಿಗೆ ಇವತ್ತು ಬೀದಿ ವ್ಯಾಪಾರಸ್ಥರು ಮುಖ ಧಿಕ್ಕಾರ ಹೇಳೋ ಮುಖಾಂತರ ಅವ್ರು ಧಿಕ್ಕಾರ ಹೇಳ್ಬೇಕಾಗಿದೆ. ಯಾಕಪ್ಪ ಅಂದ್ರೆ ಇವತ್ತು ಒಬ್ಬ ಯಾವುದೋ ಒಂದು ಅಧಿಕಾರಿಗಳ ಶಾಮೀಲಾಗೋ ಮುಖಾಂತರ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಬೀದಿ ವ್ಯಾಪಾರಸ್ಥರ ಮೇಲೆ ಆಗ್ತಕ್ಕಂಥ ದಬ್ಬಳಕೆ ಅವ್ರು ಬೆಳಗ್ತಕ್ಕಂಥ ತೆರಿಗೆ ಹಣ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇವತ್ತು ಇವ್ರಿಗೆ ದುಡ್ಡು ಕಾಸಾಗತ್ತೈತಿ. ಇವ್ರು ಆ ದುಡ್ಡು ವಾಪಸ್ ಕಳಿಸಿ ಎಸಿ ರೂಮ್ ಹಾಕೊಂತ ನಮ್ಮ ಟ್ಯಾಕ್ಸ್ನಾಗ
ಸದಸ್ಯ ಸದಸ್ಯರೇ, ನಾನು ಪ್ರಕಾಶ ಈಗಾಗಲೇ ಬಂದು ಎರಡು ತಿಂಗಳು ಎರಡು ತಿಂಗಳಲ್ಲಿ ಮಾಡಿದ್ದೀನಿ. ಇಂದ ಆದಂತ ತಪ್ಪುಗಳು ಏನಂತ ನನಗೆ ಅಧ್ಯಕ್ಷರು ಗಮನಕ್ಕೆ ತಂದಿದ್ದಾರೆ. ಅಲ್ಲ, ನನಗೆ ಇದ್ರ ಬಗ್ಗೆ ಅವ್ರು ಮೊದಲು ಆದಂತ ಘಟನೆಗಳು ಹೇಳಿದ್ರು, ಅದ್ರ ಬಗ್ಗೆ ನಾವು ಎಲ್ಲ ಮಾಡೋಣಪ್ಪ ಅಂತ ಈಗಾಗಲೇ ಒಂದು ಮೀಟಿಂಗ್ ಮಾಡಿದೀವಿ. ನಾವು ಡಿ ವೈ ಎಸ್ ಪಿ ಸಾಹೇಬರು ಅಧ್ಯಕ್ಷರು ಎಲ್ಲ ಮಾಡಿದೀವಿ. ಇನ್ ನೆಕ್ಸ್ಟ್ ಬರಬೇಕಾಗಿದ್ದ ತರಬೇತಿ ಹೇಳಪ್ಪ, ಮತ್ತೆ ಇನ್ನೇ ಇನ್ನೇ ತರ ನಿಮ್ ಸೌಕರ್ಯಗಳು ಏನಾದ್ರೆ ಕೊಡಕ್ ನಾವು ಪ್ರಯತ್ನ ಮಾಡ್ದ ಅಂತ ಹೇಳಿದೀವಿ. ಬಟ್ ನಾನು ಹೇಳ್ತಿದ್ದು ಕಮಿಟಿ ಅಲ್ಲ, ಇಂಡಿಯಾ ಅಪಾಯಿಂಟ್ ಹತ್ತು ಮಂದಿ ಕಮಿಟಿ ಇದ್ದಾರೆ, ಕಮಿಟಿ ಕೂತು ಚರ್ಚೆ ಮಾಡಬಹುದು. ಕಮಿಟಿ ಏನ ಹರಾಜ್ ಮಾಡಿದ್ಯಲ್ಲ, ಅದರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರ್ತಾ ಇದ್ದೀವಿ. ಏನಂತ, ಈಗ ನಗರಸಭೆ ಅಂತ ಮಾಡಬೇಕು, ವಿಧಿ ಅಪಾಯ ಕೊಡುತ್ತ ಒಂದು ಸ್ಪಷ್ಟೀಕರಣ ರೆಡಿ ಮಾಡಿದೀವಿ. ಆ ಸ್ಪಷ್ಟೀಕರಣ ಬಂದ ತಕ್ಷಣ ನಮ್ಮ ನಗರಸಭೆ ಆಗಿದ್ರೆ ಕ್ಯಾನ್ಸಲ್ ಮಾಡ್ತೀನಿ. ನಮ್ಗೆ ಅವಕಾಶ ಬೀದಿ ವ್ಯಾಪಾರಿಗಳ 2014ನೇ ಇಸ್ವಿ ಒಳಗೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಂದು ಸಂವಿಧಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುಮೋದನೆಗೊಂಡಿದ್ದಂಥ ಈ ಬೀದಿ ವ್ಯಾಪಾರಸ್ಥರ ಕಾಯ್ದೆ ಏನಿತ್ತಲ್ಲ ಅದನ್ನು ಉಲ್ಲಂಘಿಸಿ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ತೆರಿಗೆ ಹರಾಜನ್ನು ಟೆಂಡರ್ ಮಾಡುವುದರ ಮೂಲಕ ರೋಲ್ ಕಾಲ್ನ ಥರ ಡೈಲಿ ಬೀದಿ ವ್ಯಾಪಾರಸ್ಥರಿಗೆ ದಬ್ಬಾಳಿಕೆ ವಸೂಲಿ ಮಾಡ್ತಾಯಿದ್ರು. ಆ ತೆರಿಗೆ ಪಟ್ಟಣ ಮಾರಾಟ ಸಮಿತಿಯಲ್ಲಿ ನಿಗದ ಆಗಬೇಕು, ಆ ತೆರಿಗೆ ಬೀದಿ ವ್ಯಾಪಾರಸ್ಥರ ಅಭಿವೃದ್ಧಿಗಾಗಿ ಬಳಕೆ ಆಗಬೇಕಾಗಿತ್ತು. ಅದರ ಜೊತೆಗೆ ಸಂಪೂರ್ಣ ಬೀದಿ ವ್ಯಾಪಾರಿಗಳ ನಿಯಮನ ಬೀದಿ ವ್ಯಾಪಾರಿಗಳ ನಿಯಮನ ಉಲ್ಲಂಘನೆ ಮಾಡಿದಂಥ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕಂತೇಳಿ ಇವತ್ತೆಲ್ಲ ಗದಗ ಬೆಟಗೇರಿ ಬೀದಿ ವ್ಯಾಪಾರಸ್ಥರು ನಗರದ ಗಾಂಧಿ ಸರ್ಕಲ್ನಿಂದ ಮಾನ್ಯ ಪೌರಾಯುಕ್ತರ ಮತ್ತು ಸಮುದಾಯ ಸಂಘಟನಾಧಿಕಾರಿಯ ಒಂದು ಶವಯಾತ್ರೆ ಮೂಲಕ ನಗರಸಭೆಗೆ ನಾವು ಮುತ್ತಿಗೆ ಹಾಕಿದ್ದೀವಿ. ಇವತ್ತು ನಗರಸಭೆಯ ಒಂದು ಪೌರಾಯುಕ್ತರು ಮತ್ತು ಜಿಲ್ಲಾಡಳಿತದ ಒಂದು ಯೋಜನಾ ನಿರ್ದೇಶಕರ ಒಂದು ಕಚೇರಿಯಿಂದ 2 ದಿನದೊಳಗಾಗಿ
ಒಂದು ಸೂಕ್ತ ನಿರ್ಧಾರ ತಗೊಂಡು ಬೀದಿ ವ್ಯಾಪಾರಸ್ಥರ ನಿಯಮವನ್ನು ಅನುಷ್ಠಾನಕ್ಕೆ ತರ್ತೀವಿ, ಅಲ್ಲಿವರೆಗೂ ತೆರಿಗೆ ಹಣ ವಸೂಲಿ ಮಾಡುವುದಿಲ್ಲ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಒಂದು ವೇಳೆ ಎರಡು ದಿವಸದೊಳಗೆ ಈ ಒಂದು ತೀರ್ಮಾನ ಅವರು ಅಧಿಕೃತವಾಗಿ ಒಂದು ಆದೇಶ ಮಾಡದೆ ಹೋದರೆ ಸಂಪೂರ್ಣ ಗದಗ ಬಂದ್ ಕರೆ ಕೊಡೋಕ್ಕೆ ನಮ್ಮ ವ್ಯಾಪಾರಸ್ಥರು ಸಂಘಟನಾಕಾರರು ಈಗಾಗಲೇ ಗಟ್ಟಿಯಾಗಿದ್ದಾರೆ. ಎರಡು ದಿವಸಗಳ ಕಾಲಾವಕಾಶ ಇದೆ, ಏನು ತಪ್ಪು ಮಾಡಿದ್ದಾರೆ ಅಂತ ಒಂದು ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು, ಅದರ ಜೊತೆಗೆ ಬೀದಿ ವ್ಯಾಪಾರಸ್ಥರ ನಿಯಮ ಪಾಲನೆ ಆಗಬೇಕನ್ನೋ ಅಂಥ ಬೇಡಿಕೆಯ ಜೊತೆಗೆ ಇವತ್ತಿನ ದಿವಸ ಪ್ರತಿಭಟನೆ ಮಾಡಿದ್ವಿ.